ಹಲೋ ಗೈಸ್, ಆರ್ಸಿಬಿ ವುಮೆನ್ಸ್ ತಂಡ ಮೊದಲ ಪಂದ್ಯವನ್ನು ಯುಪಿ ವಾರಿಯರ್ಸ್ ತಂಡದ ವಿರುದ್ಧ ಗೆದ್ದಿದೆ. ಇದಕ್ಕೆ ಕಾರಣ ನಮ್ಮ ತಂಡದ ಆಟಗಾರತಿಯರು. ಅದಕ್ಕಿಂತ ಮುಂಚೆ ವಿರಾಟ್ ಕೊಹ್ಲಿ ಅವರು ಆರ್ಸಿಬಿ ತಂಡದ ಆಟಗಾರತಿಯರಿಗೆ ಮೋಟಿವೇಶನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೆದರ್ ನೈಟ್ ಮತ್ತು ಸ್ಮಿತಿ ಮಂದಣ್ಣ ಹೇಳಿದ್ರು, ವಿರಾಟ್ ಕೊಹ್ಲಿ ಅವರು ನಮ್ಮ ರೂಮ್ಗೆ ಬಂದಿದ್ದರು, ಹೋಟೆಲ್ಗೆ ಬಂದು ವಿಸಿಟ್ ಕೊಟ್ಟರು, ಜೊತೆಗೆ ಅವರ ಒಂದು ಮೋಟಿವೇಶನ್ ಸ್ಪೀಚ್ ಕೂಡ ಕೊಟ್ಟರು ಅಂತ. ಆರ್ಸಿಬಿ ತಂಡ ಈ ಒಂದು ಫೋಟೋನ ರಿಲೀಸ್ ಮಾಡಿದೆ. ನೀವೇ ನೋಡಿ, ವಿರಾಟ್ ಕೊಹ್ಲಿ ಅವರು ಆರ್ಸಿಬಿ ಹೋಟೆಲ್ಗೆ ಬಂದು ಆರ್ಸಿಬಿ ಒಂದು ಮೀಟಿಂಗ್ ರೂಮ್ಗೆ ಬಂದು ಅಲ್ಲಿ ಹುಡುಗಿಯರ ಹತ್ರ ಮಾತಾಡಿರೋದು ನೋಡ್ಬೋದು. ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಮೋಟಿವೇಶನ್ ಕೊಟ್ಟಿದ್ದಾರೆ ಅಂತ. ಮೋಟಿವೇಶನ್ ಕೊಟ್ಟ ನಂತರ ಆರ್ಸಿಬಿ ವುಮೆನ್ಸ್ ತಂಡ ಗೆದ್ದಿದೆ ಅಂತ ಹೇಳ್ಬೋದು. 8 ನಿಮಿಷದ ವಿಡಿಯೋ ರಿಲೀಸ್ ಆಗಿದೆ ಆರ್ಸಿಬಿ ತಂಡದ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ರಿಲೀಸ್ ಆಗಿದೆ. ವಿರಾಟ್ ಕೊಹ್ಲಿ ಅವರು ಆರ್ಸಿಬಿ ತಂಡದ ಆಟಗಾರತಿಯರಿಗೆ ಏನಂದರು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಏನು ಆಗಬೇಕು ಅಂತ. ಆರ್ಸಿಬಿ ತಂಡ 15 ವರ್ಷಗಳಿಂದ ತುಂಬಾ ಒಂದು ದಾಖಲೆಗಳನ್ನು ಮಾಡಿದೆ, ಜೊತೆಗೆ ತುಂಬ ಪಂದ್ಯಗಳನ್ನು ಸೋಲ್ತಾ ಬಂದಿದೆ. ಸೀಸನ್ 16 6-6 ಆರ್ಸಿಬಿ ತಂಡ ಸೋಲ್ತು, ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಜೊತೆಗೆ ವಿರಾಟ್ ಕೊಹ್ಲಿ ಅವರ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಮಾತಾಡಿದ್ದಾರೆ, ಕ್ರಿಕೆಟಲ್ಲಿ ಏನೇನೆಲ್ಲ ಆಗ್ಬೋದು ಅಂತ. 5 ಮ್ಯಾಚ್ ಗೆಲ್ಲೋದು ತುಂಬಾ ಈಸಿ, ಆದರೆ 5 ಮ್ಯಾಚ್ ಸೋಲೋದು ತುಂಬಾ ಕಷ್ಟ. ಇನ್ನೂ ನಮಗೆ 3 ಮ್ಯಾಚ್ ಬಾಕಿ ಇದೆ, ಇನ್ನೂ 1% ನಮಗೆ ನಾಕೌಟ್ಗೆ ಹೋಗೋದಕ್ಕೆ ಚಾನ್ಸ್ ಇದೆ. ಆ ಒಂದು 1%ಇಂದ ಕನ್ವರ್ಟ್ ಮಾಡಿ 10% 30% 40% ಮಾಡ್ಬೋದು. ಇವತ್ತಿನ ಪಂದ್ಯ ತುಂಬ ಇಂಪಾರ್ಟೆಂಟು, ನೀವು ಯುಪಿ ವಾರಿಯರ್ಸ್ ವಿರುದ್ಧ ಗೆಲ್ಲಲೇಬೇಕು ಅಂತ ವಿರಾಟ್ ಕೊಹ್ಲಿ ಅವರು ಮೋಟಿವೇಶನ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಜೀವನದ ಬಗ್ಗೆ ಕೂಡ ಹೇಳಿದ್ದಾರೆ, ಅವರು ಯಾವ ರೀತಿ ಡೌನ್ ಆದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಯಾವ ರೀತಿ ಇತ್ತು, ಕ್ಯಾಪ್ಟನ್ಸಿ ಬಿಟ್ಟಾಗ ವಿರಾಟ್ ಕೊಹ್ಲಿ ಮನಸ್ಥಿತಿ ಯಾವ ರೀತಿ ಇತ್ತು ಅಂತ. ಅದಕ್ಕೆ ಆರ್ಸಿಬಿ ಮಹಿಳಾ ತಂಡ ಮೋಟಿವೇಶನ್ನ ತೊಗೊಂಡು WPL ಅಲ್ಲಿ ಫಸ್ಟ್ ವಿನ್ನನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಟ್ಟರು. ಫಸ್ಟ್ ಓವರಲ್ಲಿ 2 ವಿಕೆಟ್ ಬಿತ್ತು, ಬಾಲು ಸ್ಟಾರ್ಟಿಂಗಲ್ಲಿ ಸಖತ್ತಾಗಿ ಸೀಮ್ ಹಾಕಿತ್ತು. ಇನ್ನೂ RCBಗೆ 2 ಪಂದ್ಯ ಬಾಕಿ ಇದೆ, ಇನ್ನೂ 2 ಪಂದ್ಯದಲ್ಲಿ RCB ತಂಡ ಗೆದ್ದರೆ RCB ತಂಡಕ್ಕೆ ಅವಕಾಶವಿದೆ ಎಲಿಮಿನೇಟರ್ಗೆ ಹೋಗೋದಕ್ಕೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, RCB ತಂಡದ ಬಗ್ಗೆ ಕಮೆಂಟ್ ಮಾಡ್ತಾ ಬನ್ನಿ.